आस्कर अंगल के कालिटे कन्डद कांतारा सिनेमा ऋषभ शेट्टी नटिसी निर्देशिरो कांतारा सिनेमा आस्कर अंगल के कालिटे कन्नडिगरिगे हेम्मेय विषय अंत हेळबहुदु। ऋषभ शेट्टी नटिसी निर्देशिसिरुवंत कांतारा सिनेमा आस्कर अंगल के कालिटे एरडु विभागगळल्ली आस्कर गे नामिनेट आगिदे कांतारा चित्र ट्वीट मूलक खचितपडिसिद होंबाळे फिल्म्स ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸುವತ್ತ ಕನ್ನಡದ ಕಾಂತಾರ ಹೊರಟಿದೆ। ಇಡೀ ಭಾರತದಲ್ಲಿ ಸದ್ದು ಮಾಡಿದ ಕಾಂತಾರ ಸಿನಿಮಾ ಈಗ ಆಸ್ಕರ್ ಅಂಗಳಕ್ಕೆ ಕಾಲಿಡ್ತಾ ಇದೆ। ರಿಷಬ್ ಶೆಟ್ಟಿ ಅವರೇ ನಟಿಸಿ ಸ್ವತಃ ನಿರ್ದೇಶಿಸಿರುವಂತ ಕಾಂತಾರ ಸಿನಿಮಾ ट्वीट मूलक इवर हद्ल वर्ष प्रॉविजन स्टोर रन दिन सवि व्यापार आगे सड़न डबल आंत गे फ्रीडम आप डाउनलोड बाले फिल्म खचित पड़े एर विभाग नॉमिनेट आगे इडी भारत भारी सद्दन कांतार सिनेमा ಎರಡು ವಿಭಾಗಗಳಲ್ಲಿ ಆಸ್ಕರ್ ಗೆ ನಾಮಿನೇಟ್ ಆಗಿದೆ। ಅಭಿಮಾನಿಗಳ ಒತ್ತಾಸೆ ಕೂಡ ಆಗಿತ್ತು ಆಸ್ಕರ್ ಬೇಕು ಕಾಂತಾರಾಗೆ ಅಂತ। ಈಗ ಆ ಒಂದು ಕ್ಷಣ ಖುಷಿ ಪಡುವಂತ ವಿಚಾರ ಕಾಂತಾರ ಸಿನಿಮಾ ಆಸ್ಕರ್ ಗೂ ಕೂಡ ನಾಮಿನೇಟ್ ಆಗಿದೆ ಅಂತ। ಎಲ್ಲಾ ದಾಖಲೆಗಳ ನಡುವೆ ಒಂದು 150 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿತ್ತು ದೇಶದಾದ್ಯಂತ ಹೆಸರು ಮಾಡಿತ್ತು। ಈಗ ಕಾಂತಾರಾಗೆ ಆಸ್ಕರ್ ಎರಡು ವಿಭಾಗದಲ್ಲಿ ಈಗ ನಾಮಿನೇಟ್ ಆಗಿರುವಂತದ್ದು ಲಕ್ಷ್ಮೀನಾರಾಯಣ್ ಸರ್ ನೀಡ್ತಾ ಹೋಗ್ತಾರೆ। ಲಕ್ಷ್ಮೀನಾರಾಯಣ್ ನಾವು ನೋಡ್ತಿದೀವಿ ಪ್ರತಿಯೊಬ್ಬ ಅಭಿಮಾನಿಗಳ ಆಸೆ ಆಗಿತ್ತು ಕಾಂತಾರಾಗೆ ಆಸ್ಕರ್ ಬೇಕು ಅಂತ। ಈಗ ಎರಡು ವಿಭಾಗದಲ್ಲಿ ಕಾಂತಾರ ಸಿನಿಮಾ ನಾಮಿನೇಟ್ ಆಗಿದೆ। ಸೋ ಏನಲ್ಲ ಅಪ್ಡೇಟ್ಸ್ ಕೊಡ್ತೀರಾ ಈ ಸ್ಟೋರಿಗೆ? ಎಸ್ ವಿದ್ಯಾ, ಇದು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗಕ್ಕೆ ಒಂದು ಮಹತ್ವದ ದಿನ ಅಂತ ಹೇಳಬಹುದು। ಯಾಕಂದ್ರೆ ಭಾರತೀಯರಿಗೆ ಎಸ್ಪೆಷಲಿ ನಮ್ಮ ಇಂಡಿಯನ್ ಸಿನಿಮಾಗಳಿಗೆ ಕಿರಣಿಕೆಯಷ್ಟು ಆಸ್ಕರ್ ಅವಾರ್ಡ್ಸ್ ಬಂದಿದೆ ಇಲ್ಲಿ ಆತನಕ। ಯಾಕಂದ್ರೆ ಹಾಲಿವುಡ್ ಸಾಕಷ್ಟು ಪ್ರಾಧಾನ್ಯತನ ಮೆರೆದಿತ್ತು ಈ ಒಂದು ವಿಚಾರದಲ್ಲಿ। ಇಲ್ಲಿಯವರೆಗೂ 1980s ನಲ್ಲಿ ಗಾಂಧಿ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಆಗಿರತಕ್ಕಂತ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ಗೆ ಬಂದಿತ್ತು। ಅದಾದ ನಂತರ ಸ್ಲಮ್ಡಾಗ್ ಮಿಲಿಯನೇರ್ ಚಿತ್ರದ ಒಂದು ಸಾಂಗ್ಸ್ಗಾಗಿ ಒಂದು 2-3 ಆಸ್ಕರ್ ಅವಾರ್ಡ್ಸ್ ಬಂದಿತ್ತು। ಅದರ ನಂತರ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಆಸ್ಕರ್ ಪ್ರಶಸ್ತಿ ಒಂದು ಲೇಪನ ಆಗ್ತಾ ಇರತಕ್ಕಂತದ್ದು ಎರಡು ಕ್ಯಾಟಗರಿಯಲ್ಲಿ ಬೆಸ್ಟ್ ಆಕ್ಟರ್ ಹಾಗೂ ಬೆಸ್ಟ್ ಸಿನಿಮಾ ಕ್ಯಾಟಗರಿಗಳಲ್ಲಿ ಎರಡು ಕ್ಯಾಟಗರಿಗಳಿಗೆ ಈಗಾಗಲೇ ನಾಮಿನೇಟ್ ಆಗಿರತಕ್ಕಂತದ್ದು ಇದನ್ನ ಆಫೀಷಿಯಲಿ ಹೊಂಬಾಳೆ ಫಿಲ್ಮ್ಸ್ ಅವರೇ ಖಚಿತಪಡಿಸಿರತಕ್ಕಂತದ್ದು। ಇದು ನಿಜಕ್ಕೂ ಖುಷಿಯ ವಿಚಾರ ಅನ್ಬಹುದು। ಯಾಕಂದ್ರೆ ನಮಗೆ 100 ವರ್ಷಗಳ ಒಂದು ಇತಿಹಾಸ ಇದೆ ಅಂತ ಹೇಳಬಹುದು ನಮ್ಮ ಕನ್ನಡ ಚಿತ್ರರಂಗಕ್ಕೆ। ಆದರೆ ಇಲ್ಲಿಯವರೆಗೂ ಯಾರೂ ಮಾಡದೇ ಇರತಕ್ಕಂತ ಈ ಒಂದು ಮಹತ್ವದ ಸಾಧನೆಯನ್ನ ಋಷಭ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಕೊಲಾಬ್ರೇಷನ್ ಅಲ್ಲಿ ಬಂದಂತ ಕಾಂತಾರ ಸಿನಿಮಾ ಮಾಡಿರತಕ್ಕಂತದ್ದು ನಿಜಕ್ಕೂ ಖುಷಿಯ ವಿಚಾರ ಅನ್ಬಹುದು। ಯಾಕಂದ್ರೆ ಅವರು ಮೊದಲಿಗೆ ಈ ಕರಾವಳಿ ನೆಲದ ಸೊಗಡಿನ ಕಥೆಯನ್ನ ಬರಿ ಕನ್ನಡಿಗರಿಗೆ ಕನ್ನಡ ಭಾಷೆಯಲ್ಲಿ ಉಣಬಡಿಸಬೇಕು ಅಂತ ಬರಿ ಕನ್ನಡ ಭಾಷೆಯಲ್ಲಿ ಮಾತ್ರ ಮಾಡ್ತಾರೆ। ಆನ್ ಡಿಮ್ಯಾಂಡ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರದ ನಡುವೆಯೂ ಸಹ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅದು ಫರ್ದರ್ ಹಿಂದಿ ತೆಲುಗು ತಮಿಳು ಮಲಯಾಳಂ ಹೀಗೆ ಬೇರೆ ಬೇರೆ ಭಾಷೆಗಳಿಗೆ ಡಬ್ಬಿಂಗ್ ಆಗುತ್ತೆ। ದೊಡ್ಡ ಮಟ್ಟದ ಒಂದು ಏನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡುತ್ತೆ। ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ KGF ಸಿನಿಮಾ ಯಾವ ರೀತಿಯಾಗಿ ದಾಖಲೆ ಬರೆದಿತ್ತೋ ಅಂತಹ ಮಹತ್ವದ ಮತ್ತೊಂದು ದಾಖಲೆಯನ್ನು ಈ ಕಾಂತಾರ ಸಿನಿಮಾ ಬರೆಯುತ್ತೆ। ಬಾಕ್ಸ್ ಆಫೀಸ್ನಲ್ಲಿ 400ಕ್ಕೂ ಅಧಿಕ ಕೋಟಿ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಈ ನಮ್ಮ ಕನ್ನಡ ಸಿನಿಮಾಗೆ। ಬರೀ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಸಹ ಉತ್ತಮ ಪ್ರಶಂಸೆ ಮತ್ತು ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ। ಆ ನಿಟ್ಟಿನಲ್ಲಿ ನೋಡೋದಾದರೆ ಕಳೆದ ವರ್ಷ ಅಂದರೆ 2022ರ ಆಸ್ಕರ್ ನಾಮಿನೇಷನ್ಸು ರೀಸೆಂಟಾಗಿ ಮುಗಿದೋಯಿತು। ಆ ನಿಟ್ಟಿನಲ್ಲಿ ನೋಡೋದಾದರೆ ಜಸ್ಟ್ ಏನು ರಾಜಮೌಳಿ ನಿರ್ದೇಶನದ RRR ಸಿನಿಮಾ ಮಾತ್ರ ನಾಟು ನಾಟು ಸಾಂಗು ಆಫಿಷಿಯಲಿ ನಾಮಿನೇಟ್ ಆಗಿತ್ತು। ಈಗ ಕನ್ನಡದ ಸಿನಿಮಾ ಲೇಟಾಗಿ ಎಂಟ್ರಿ ಆಗಿರೋದ್ರಿಂದ ಈ January 11ರಿಂದ 17ನೇ ತಾರೀಕುವರೆಗೂ ವೋಟಿಂಗ್ ನಡೆಯುತ್ತೆ। 2023ನೇ ಕ್ಯಾಟಗರಿಗೆ ಎರಡು ಕ್ಯಾಟಗರಿಗಳಲ್ಲಿ ಇದು ನಾಮಿನೇಟ್ ಆಗಿರ್ತಕ್ಕಂಥದ್ದು ಖುಷಿಯ ವಿಚಾರ ಅನ್ಬಹುದು ವಿದ್ಯಾ। ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಡೀಟೇಲ್ಸ್ಗೆ। ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 90,000 ವ್ಯಾಪಾರ ಆಗ್ತಿತ್ತು, ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ।